ಆಗಮಿಸಿರುವಂಥ ಎಲ್ಲ ಗುರುಹಿರಿಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ಮತ್ತು ಎಲ್ಲ ನನ್ನ ನೆಚ್ಚಿನ ಮಿತ್ರರಿಗೂ ಅತ್ಯಂತ ಹೃದಯಪೂರ್ವಕದಿಂದ ಎಲ್ಲರಿಗೂ ನಮಸ್ಕರಿಸ್ತೇನೆ. ಎಲ್ಲದಕ್ಕೂ ಮೊದಲಾಗಿ ಎಲ್ಲರಿಗೂ 75ನೇ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಇದಕ್ಕಿಂತ ಮುಂಚೆ ಅನೇಕ ಬಾರಿ ಅನೇಕ ಸ್ವತಂತ್ರ ವೀರ ಹೋರಾಟಗಾರರ ಕುರಿತು ಮಾತಾಡಿದ್ದೇನೆ, ಸೈನಿಕರ ಕುರಿತು ಮಾತಾಡಿದ್ದೇನೆ, ಅನೇಕ ಐತಿಹಾಸಿಕ ಘಟನೆಗಳ ಕುರಿತು ಮಾತಾಡಿದ್ದೇನೆ. ಇವತ್ತು ಬಹಳ ದೂರ ಏನು ಹೋಗೋದು ಬೇಡ, ಇಲ್ಲೇ ನಮ್ಮ ಹುಬ್ಬಳ್ಳಿ ಹತ್ರ ಆದಂತಹ ನರಗುಂದಿನ ಬಾಬಾ ಸಾಹೇಬನ ಕುರಿತು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನರಗುಂದಿನ ಬಾಬಾ ಸಾಹೇಬ ಭಾವೇ ಮನೆತನದವರು. 1842ರಲ್ಲಿ 28ರ ಒಂದು ವಯಸ್ಸಿನಲ್ಲಿ ನರಗುಂದು ಹಾಗೂ ಭಾವೇ ಮನೆತನದ ನಾಯಕತ್ವದ ಜವಾಬ್ದಾರಿ ಬಾಬಾ ಸಾಹೇಬನ ಮೇಲೆ ಬರುತ್ತೆ. ಬಾಬಾ ಸಾಹೇಬ ಆ ನಾಯಕತ್ವದ ಜವಾಬ್ದಾರಿಯನ್ನು ತುಂಬಾ ಅಚ್ಚುಕಟ್ಟಿಯಾಗಿ ನಿಭಾಯಿಸ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 1857ರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮ ತುಂಬಾ ವೇಗವಾಗಿ ಹರಡ್ತಾ ಇರುತ್ತೆ. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಇನ್ನೂ ವೇಗವಾಗಿ ಹರಡ್ತಾ ಇರುತ್ತೆ. ಆಗಿನ ಬ್ರಿಟಿಷ್ ಗವರ್ನರ್ ಜನರಲ್ ಏನು ಲಾರ್ಡ್ ವೈಸ್ರಾಯ್ ಅಂತ ಹೇಳ್ತಾರೆ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಸ್ವತಂತ್ರದ ಕಿಚ್ಚು ದಕ್ಷಿಣ ಭಾರತಕ್ಕೆ ಬರಬಾರ್ದಂತ ಹೇಳಿ ದಕ್ಷಿಣ ಭಾರತದಲ್ಲಿರುವಂತಹ ಸಣ್ಣ ಸಣ್ಣ ರಾಜ್ಯಗಳು ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೇರ್ಬೇಕಂತ ಹೇಳಿ ಒಂದು ಆದೇಶ ಕೊಡ್ತಾರೆ. ಇಷ್ಟೇ ಅಲ್ಲ, ಮತ್ತೇನ್ ಮಾಡ್ತಾರಂತಂದ್ರೆ ನೀವು ನಿಮ್ಮ ಸಣ್ಣ ರಾಜ್ಯ ಇದ್ರೆ ನೀವು ದತ್ತುಪುತ್ರನ ತಗೊಂಡು ರಾಜ್ಯವನ್ನು ನಡೆಸೋದಾದ್ರೆ ಅದಕ್ಕೂ ಕೂಡ ಪರವಾನಗಿ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ನರಗುಂದಿನ ಬಾಬಾ ಸಾಹೇಬಿಗೆ ಪಾಪ ಯಾವುದೇ ಮಗ ಇರೋದಿಲ್ಲ. ಆ ಕಾರಣದಿಂದ ಬ್ರಿಟಿಷ್ ಅಧಿಕಾರಿ ದಕ್ಷಿಣ ಭಾರತದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ಗೆ ಸುಮಾರು 6-7 ವರ್ಷಗಳ ಕಾಲ ನಿರಂತರ ಪತ್ರ ಬರೀತಾರೆ. ನನಗೆ ಯಾವುದೇ ಮಗ ಇಲ್ಲ, ನಾನು ದತ್ತುಪುತ್ರ ತಗೊಂಡು ನನ್ನ ರಾಜ್ಯವನ್ನು ನಡೆಸ್ತೀನಿ ಅಂತ ಹೇಳ್ತಾರೆ. ಪ್ರತಿ ಬಾರಿಯೂ ಕೂಡ ಆ ಪತ್ರವನ್ನು ಅವರು ತಿರಸ್ಕರಿಸ್ತಾರೆ. ಇದರಿಂದ ಬಾಬಾ ಸಾಹೇಬ್ಗೆ ತುಂಬಾ ಬೇಸರ ಆಗುತ್ತೆ. ಇಷ್ಟು ಅಲ್ಲದೆ ಆ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಏನ್ ಮಾಡ್ತಾನಂತಂದ್ರೆ ನಿಮ್ಮ ಬಳಿ ಇರುವಂತಹ ಎಲ್ಲಾ ತೋಪುಗಳು ಮದ್ದು ಗುಂಡುಗಳು ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಡ್ಬೇಕಂತ ಹೇಳ್ತಾನೆ. ಆಗ ಬಾಬಾ ಸಾಹೇಬ್ ವಿಚಾರ ಮಾಡ್ತಾನೆ, ಇವರಿಗೆ ಬ್ರಿಟಿಷರಿಗೆ ಖಡಾಖಂಡಿತವಾಗಿ ನಾನು ಕೊಡೋದಿಲ್ಲ ಅಂತ ಹೇಳಿದ್ರೆ ಇಡೀ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ತಲೆ ಓಡಿಸಿ ಒಂದು ಏನ್ ಪ್ಲಾನ್ ಮಾಡ್ತಾರಂತಂದ್ರೆ, ಆಯ್ತು ನೀವು ಧಾರವಾಡದಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕಳಿಸಿ, ನಾವು ನಮ್ಮ ಬಳಿ ಇರುವಂತ ಎಲ್ಲಾ ಮದ್ದು ಗುಂಡುಗಳು ಮತ್ತು ತೋಪುಗಳನ್ನ ನಿಮ್ಗೆ ಕೊಡ್ತೀವಿ, ತಗೊಂಡು ಹೋಗಿ ಅಂತ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಅವನಿಗೆಲ್ಲ ಕೊಡ್ತಾರೆ, ಹೋಗ್ಬೇಕು. ಹೇಗೆ ಹೋಗ್ಬೇಕು? ದಾರಿಯಲ್ಲಿ ಕಾಡುಗಳು ಬರುತ್ತೆ. ಯಾ ಕಾಡುಗಳು? ಇವರು ಹುಟ್ಟು ಬೆಳೆದಿರುವಂತ ಕಾಡುಗಳು. ಇವರಿಗೆ ಪ್ರತಿಯೊಂದು ಮೂಲೆ ಅದರ ಅಡ್ಡ ರಸ್ತೆಗಳೆಲ್ಲ ಗೊತ್ತಿರ್ತವೆ. ರಾತ್ರಿ ಹೋಗುವಾಗ ದಾಳಿ ಮಾಡ್ತಾರೆ, ಅವೆಲ್ಲ ತಗೊಂಡು ವಾಪಸ್ ನರಗುಂದಿಗೆ ಬರ್ತಾರೆ. ಇವ್ರು ಬ್ರಿಟಿಷರಿಗೆ ಹೇಳ್ತಾರೆ, ನಾವು ನಮ್ಮ ಕೆಲಸ ಏನಿತ್ತು ಕೊಡ್ಬೇಕಂತ ಹೇಳಿದ್ರೆ ನಾವು ಕೊಟ್ಟಿದ್ವಿ, ಅದು ನಿಮ್ ಜವಾಬ್ದಾರಿ ಆಗಿತ್ತು, ಧಾರವಾಡಕ್ಕೆ ಹೋಯ್ದು ನೀವು ಅದನ್ನ ಮಾಡ್ಲಿಲ್ಲ, ಅದು ನಿಮ್ ತಪ್ಪು ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿತ್ತು ಬಾಬಾ ಸಾಹೇಬ್ನೇ ದಾಳಿ ಮಾಡಿಸಿದ್ದಾನಂತೆ, ಆದ್ರೆ ಬಾಯಿಂದ ಹೇಳುವಾಗಿಲ್ಲ. ಇದರಿಂದ ಮ್ಯಾನ್ಸನ್ಗೆ ತುಂಬಾ ಸಿಟ್ಟು ಬರುತ್ತೆ. ಅವನ್ ಏನ್ ಮಾಡ್ತಾನಂತಂದ್ರೆ ಬಾಬಾ ಸಾಹೇಬ್ನ ಮೇಲೆ ಗೂಢಾಚಾರಗಳನ್ನ ಬಿಡ್ತಾನೆ. ಈಗ ಸ್ಪೈ ಏಜೆಂಟ್ ಅಂತ ಹೇಳ್ತೀವಲ್ಲ, ಅವನು ದಿನನಿತ್ಯ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಮಕ್ಕೋತಾನೆ, ಎಲ್ಲ ಒಂದು ಪತ್ತೆ ಹಚ್ತಾರೆ. ಅವನು ದಿನ ಬೆಳಗ್ಗೆ ಎದ್ದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಈಗ ಬ್ರಿಟಿಷರು ಇವ್ರ ಮೇಲೆ ಗೂಢಚಾರಿ ಬಿಟ್ಟಿರ್ತಾರೆ, ಬಾಬಾ ಸಾಹೇಬ್ ನೇಮ್ ಕಮ್ಮಿ ಅಲ್ಲ. ಅವ್ರು ಚಾಪೆ ತಾಳೆ ಹೋದ್ರೆ ಇವ್ನು ರಂಗೋಲಿ ಕೆಳಗೆ ಹೋಗ್ತಾನೆ, ಇವನು ಕೂಡ ಅವ್ರ ಮೇಲೆ ಗೂಢಚಾರಿ ಬಿಟ್ಟಿರ್ತಾನೆ. 23 ಮೈ 1858ರಂದು ಸುರೇಬಾನ್ ಅನ್ನೋ ಗ್ರಾಮಕ್ಕೆ ಮ್ಯಾನ್ಸನ್ ಬಂದು ಅಲ್ಲಿ ಇರ್ತಾನೆ. ಈ ವಿಷಯ ಬಾಬಾ ಸಾಹೇಬ್ನ ಗೊತ್ತಾಗುತ್ತೆ. ಬಾಬಾ ಸಾಹೇಬ ತನ್ನ ಚಿಕ್ಕ ಒಂದು ಸೈನ್ಯನ ಕರ್ಕೊಂಡು ಸುರೇಬಾನ್ಗೆ ಹೋಗ್ತಾನೆ. ಅಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಅವನ ಬೆನ್ನತ್ತಾರೆ, ಅವನು ತಪ್ಸ್ಕೋತಾನೆ, ದೇವಸ್ಥಾನಗಳ ಒಳಗಡೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನನ್ನ ಹಿಡಿದು ಕರ್ಕೊಂಡು ಬಂದು ಅವನು ರುಂಡವನ್ನು ತಪ್ಪಿಸ್ತಾರೆ. ಯಾವ ಬ್ರಿಟಿಷ್ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಇರುವಂತಹ ಎಲ್ಲಾ ಸಣ್ಣ ರಾಜ್ಯಗಳು ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೇರ್ಬೇಕು ಅಂತ ಬಯಸಿದ್ನೋ, ಯಾವ ಬ್ರಿಟಿಷ್ ಅಧಿಕಾರಿ ನಿರಂತರ 6-7 ವರ್ಷಗಳ ಕಾಲ ಪತ್ರ ಬರೆದನ್ನ ನಿರಸ್ಕರಿಸಿ ನೀವು ದತ್ತುಪುತ್ರನ ತಗೊಂಡು ಶಾಸನ ನಡೆಸೋದಾದ್ರೆ ನಿನ್ನ ಇಡೀ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದು, ಅದೇ ಬ್ರಿಟಿಷ್ ಅಧಿಕಾರಿಯನ್ನ ಅವನು ಇರೋ ಜಾಗದಲ್ಲಿ ಹೋಗಿ ಅವನ ರುಂಡವನ್ನು ಕತ್ತರಿಸಿ ತಲವಾರ ಮೇಲೆ ಹಾಕಿಕೊಂಡು ಸುರೇಬಾನಿಂದ ನರಗುಂದವರೆಗೆ ಕುದುರೆ ಮೇಲೆ ಆ ರುಂಡವನ್ನು ಇಟ್ಟುಕೊಂಡು ಬಂದು ತಮ್ಮ ಅರಮನೆಯ ಬಾಗಿಲ ತೋರಣೆಗೆ ಅವನ ರುಂಡವನ್ನು ಸಿಕ್ಕಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಇಲ್ಲೇ ನಮ್ಮ ನರಗುಂದಲ್ಲಿ ಇರುವಂತಹ ಬಾಬಾ ಸಾಹೇಬ. ಇದು ನಮ್ಮ ಉತ್ತರ ಕರ್ನಾಟಕ ಶಕ್ತಿ. ಎಲ್ಲರ ಮಾಹಿತಿಗೆ ಹೇಳೋದಾದ್ರೆ ಇಲ್ಲಿವರೆಗೆ ಭಾರತ 5 ಯುದ್ಧಗಳನ್ನು ಮಾಡಿದೆ. 1947-48ರಲ್ಲಿ ಒಂದು, 62-65-71 ಮತ್ತು 99 ಕಾರ್ಗಿಲ್ ಯುದ್ಧ. 62ರ ಯುದ್ಧ ಚೈನಾ ಜೊತೆ ಮಾಡಿದ್ದೀವಿ, ದುರ್ದೈವದ ಸಂಗತಿ ಸೋತಿದ್ದೀವಿ. ಆ ಸೋತಿರೋಕ್ಕೆ ಕಾರಣ ಅನೇಕಗಳಿದೆ, ಅದು ಬೇರೆ ವಿಷಯ. ಇನ್ನುಳಿದ 4 ಯುದ್ಧಗಳು ನಾವು ಗೆದ್ದಿದ್ದೇವೆ. 1971ರಲ್ಲಿ ಇಂಡೋ ಪಾಕಿಸ್ತಾನ್ ವಾರ್, ಅದರಲ್ಲಿ ಒಬ್ಬ ಸೈನಿಕನ ಕುರಿತು ಒಂದಿಷ್ಟು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಯಾನ್ ಕಾರ್ಡೋಜೊ ಅಂತ ಹೇಳಿ, ಅವರು ಗೋರ್ಖಾ ರೆಜಿಮೆಂಟ್ದವರು. ನಿಮಗೆ ಗೋರ್ಖಾ ರೆಜಿಮೆಂಟಿನ ಮಾಹಿತಿ ಇತ್ತಂದ್ರೆ ಗೋರ್ಖಾ ರೆಜಿಮೆಂಟ್ ಅವರ ಬಳಿ ಒಂದು ಚಾಕು ಇರುತ್ತೆ, ಕುಕ್ರಿ ಅಂತ ಅಂತಾರೆ, ಅದು ಒಂದು ಈ ಶೇಪ್ನಲ್ಲಿ ಇರುತ್ತೆ, ಅದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಆ ಯುದ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ತಪ್ಪಿ ಒಂದು ಮೈನ್ ಮೇಲೆ ಕಾಲಿಡ್ತಾರೆ, ಆ ಮೈನ್ ಬ್ಲಾಸ್ಟ್ ಆಗಿ ಅವರು ಕಾಲಿಗೆ ಗಾಯಗೊಳ್ಳುತ್ತೆ. ಆಗ ಯುದ್ಧದ ಸಮಯದಲ್ಲಿ ಮಾರ್ಫಿನ್ ಇರೋದಿಲ್ಲ, ಸರಿಯಾದ ವೈದ್ಯಕೀಯ ವ್ಯವಸ್ಥೆ ಇರೋದಿಲ್ಲ. ಆ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಯಾನ್ ಕಾರ್ಡೋಜೊ ಅವರು ತಮ್ಮ ಚಾಕುವನ್ನು ತಗೊಂಡು ತಮ್ಮ ಕಾಲನ್ನ ತಾವೇ ಕತ್ತರಿಸ್ಕೊಳ್ತಾರೆ.
ಅದಾದ ಕೆಲವು ವರ್ಷಗಳ ನಂತರ ವುಡನ್ ಲೆಗ್ ಅಂತ ಏನು ಹೇಳ್ತಾರೆ ಕಟ್ಟಿಗೆಯ ಕಾಲು ಅನ್ನು ಹಾಕೊಂಡು ಮತ್ತೆ ಸೇನೆ ಪರೀಕ್ಷೆಯನ್ನು ಕೊಟ್ಟು ಮತ್ತೆ ಗವರ್ನರ್ ಜನರಲ್ ರ್ಯಾಂಕ್ ಮಟ್ಟ ಹೋಗ್ತಾರೆ. ನಾನು ಒಂದು ಯಾವುದೋ ಹೇಳಿಕೆ ನೋಡ್ತಾ ಇದ್ದೆ, ಪಾಕಿಸ್ತಾನ ಯಾವುದೋ ಜನರಲ್ ಈಗೆಲ್ಲ ಹಳೆಯದು, ಅವ್ರು ಏನ್ ಹೇಳ್ತಾ ಇದ್ರ ಅಂತಂದ್ರೆ ಭಾರತದ ಸೈನಿಕರು ನಮ್ಮ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಕಾಲಿಟ್ಟರೆ ಅವರ ಕಾಲ್ ಕತ್ತರಿಸುವಂತ ಜನ ನಮ್ಮ ಪಾಕಿಸ್ತಾನದ ಸೇನೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದ. ನಮ್ಮ ಜನ ಅವರ ಭೂಮಿ ಮೇಲೆ ಕಾಲಿಟ್ಟರೆ ಕಾಲ್ ಕತ್ತರಿಸೋ ಜನ ಅವ್ರ ಹತ್ರ ಇದ್ರೆ, ನಮ್ಮ ಭೂಮಿ ಮೇಲೆ ಕಾಲಿಟ್ಟರೆ ಅವರು ರುಂಡವನ್ನು ಕತ್ತರಿಸುವಂತ ಜನ ನಮ್ಮ ಬಳಿ ಇದ್ದಾರೆ, ಅದು ಎರಡನೇ ಮಾತು. ನಮ್ಮ ಬಳಿ ಎಂಥ ಜನ ಇದ್ದಾರೆ ಅಂತಂದ್ರೆ, ತಮ್ಮ ಕಾಲನ್ನ ಗಾಯವಾದಾಗ ತಮ್ಮ ಚಾಕುವಿಂದ ತಮ್ಮೇ ಕಾಲನ್ನ ಕಟ್ ಮಾಡಿಕೊಂಡು ಮತ್ತೆ ಪ್ಲಾಸ್ಟಿಕ್ ಒಂದೇನು ಉಡನ್ ಲೆಗ್ ಅನ್ನ ಹಾಕೊಂಡು ಮತ್ತೆ ಸೇನೆಗೆ ಸೇರಿ ಗವರ್ನರ್ ಜನರಲ್ ರ್ಯಾಂಕ್ ಮಟ್ಟ ಹೋಗ್ತಾರಲ್ಲ, ಇದು ಭಾರತೀಯರಿಗೆ ಬಿಟ್ಟೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಮುಂದೆ ಕೊನೆಯದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೆಲವು ಲೈನ್ಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಸ್ವತಂತ್ರ ದಿನದೊಂದಿಗೆ ಅವ್ರು ನೆನಪಾಗ್ತವೆ. ಶುರು ಮಾಡ್ತೀನಿ. ಅಗಸ್ಟ್ 15 ಕಾ ದಿನ ಕಹತಾ ಹೈ ಕಿ ಆಜಾದಿ ಅಭಿ ಬಾಕಿ ಹೈ, ಸಪ್ನೆ ಸಚ್ ಹೋನಾ ಬಾಕಿ ಹೈ, ಕೈಸೆ ಉಲ್ಲಾಸ ಮನಾಊಂ, ರಾವಿ ಕಿ ಶಪಥ್ ನಾ ಪೂರಿ ಹೈ, ಜಿನ್ ಲೋಗೋ ಕಿ ಲಾಶ್ ಪರ್ ಭಾರತ್ ಕೋ ಆಜಾದಿ ಮಿಲಿ, ವೇ ಅಬ್ ತಕ್ ಖಾನಾ ಬದೋಶ ಹೈ, ಜೊ ಕಲ್ಕತ್ತಾ ಕಿ ಫುಟ್ಪಾಥೋ ಪರ್ ಪಾನಿ ಔರ್ ಆಂಧಿ ಜೇಲ್ತೆ ಹೈ, ಉನ್ಸೆ ಜಾಕರ್ ಪೂಚೋ ವೇ 15 ಅಗಸ್ಟ್ ಕೆ ಬಾರೇ ಮೇ ಕ್ಯಾ ಕಹತೆ ಹೈ, ಲಾಹೋರ್ ಕರಾಚಿ ಭಾಟೆ ಪರ್ ಹೈ ಸಂಗೀನ್ ಮಾತಮ್ ಕಾ ಛಾಯಾ, ತಕ್ತೋ ಪರ್ ಗಿಲ್ಗಿಟ್ಟೋ ಪರ್ ಹೈ ಸಂಗೀನ್ ಗುಲಾಮಿ ಕಾ ಸಾಯಾ, ಬಸ್ ಇಸಿಲೇ ತೋ ಕಹತಾ ಹೂಂ ಕಿ ಆಜಾದಿ ಅಭಿ ಅಧೂರಿ ಹೈ, ಕೈಸೆ ಉಲ್ಲಾಸ ಮನಾಊಂ ಮೈ, ಬಸ್ ಇಸಿಲೇ ತೋ ಕಹತಾ ಹೂಂ ಕಿ ಆಜಾದಿ ಅಭಿ ಅಧೂರಿ ಹೈ, ಕೈಸೆ ಉಲ್ಲಾಸ ಮನಾಊಂ ಮೈ, ಬಸ್ ಕುಛ್ ಥೋಡಿ ದಿನ ಕಿ ಮಜಬೂರಿ ಹೈ, ವೋ ದಿನ ದೂರ್ ನಹೀ, ವೋ ದಿನ ದೂರ್ ನಹೀ ಜಬ್ ಖಂಡಿತ ಭಾರತ ಕೋ ಪುನಃ ಅಖಂಡ ಬನಾಯೆಂಗೆ, ವೋ ದಿನ ದೂರ್ ನಹೀ ಜಬ್ ಖಂಡಿತ ಭಾರತ ಕೋ ಪುನಃ ಅಖಂಡ ಬನಾಯೆಂಗೆ, ಗಿಲ್ಗಿಟ್ ಸೆ ಲೇಕರ್ ಗಾರೋ ಪರ್ವತ ತಕ್ ಆಜಾದಿ ಕಾ ಪರ್ವ ಹಮ ಮನಾಯೆಂಗೆ, ಇಸ್ಲೇ ತೋ ಕಹತಾ ಹೂಂ ಕಿ ಆಜಾದಿ ಅಭಿ ಅಧೂರಿ ಹೈ. ಬಸ್ ಏಕ್ ಬಾತ್ ಯಾದ ರಖನಾ ಕಿ ಜಿಸೆ ಪಾಯಾ ಹೈ ಉಸಾ ಖೋ ನಾ ಜಾಯೆ, ಔರ್ ಜಿಸೆ ಖೋಯಾ ಹೈ ಉಸ್ಕಾ ಧ್ಯಾನ್ ಕರೆ. ಔರ್ ಅಂತ್ ಮೇ ಕುಛ್ ದೋ ಲೈನ್ ಕಹನಾ ಚಾಹೂಂಗಾ ಕಿ ಆಜಾದಿ ಕಿ ಶಾಮ್ ಕಭಿ ಹೋನೆ ನಹೀ ದೇಂಗೆ, ವೀರೋ ಕಿ ಬಲಿದಾನ್ ಕಭಿ ಬದನಾಮ್ ಹೋನೆ ನಹೀ ದೇಂಗೆ, ಔರ್ ಜಬ್ ತಕ್ ಬಚಿ ಹೋ ಏಕ್ ಭಿ ಬೂಂದ್ ಲಹೂ ಕಿ ಸೀನೆ ಮೇ, ತಬ್ ತಕ್ ಭಾರತ್ ಮಾ ಕಾ ಆಚಲ್ ನೀಲಾಮ್ ನಹೀ ಹೋನೆ ದೇಂಗೆ, ಭಾರತ್ ಮಾ ಕಾ ಆಚಲ್ ನೀಲಾಮ್ ನಹೀ ಹೋನೆ ದೇಂಗೆ. ಬೋಲೋ ಭಾರತ್ ಮಾತಾ ಕಿ ಜೈ, ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.